ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಲಿಖಿತ ಶೆಟ್ಟಿ ಬೂದಾಡಿ ಹೆಂಗಿದ್ರಿ ಎಲ್ಲ ಹುಷಾರಿದ್ರ್ಯಾ ಹೌದು ಮತ್ತು ಪುನಃ ಕೊರೋನಾ ಗಲಾಟೆ ಸ್ಟಾರ್ಟ್ ಆಯಿತು ಮತ್ತೊಂದು ಬದಿ ಲಾಕ್ಡೌನ್ ಆಯ್ತು ತಲೆ ಬಿಸಿ ಮೇಲೆ ತಲೆ ಬಿಸಿ ಬರ್ತಿತ್ತು ಆರು ಸಮೇತ ನೀವೆಲ್ಲ ಆರೋಗ್ಯದಿಂದ ಇದ್ರಿ ಖುಷಿ ಖುಷಿ ಹೆಂಗೆ ಅಂತ ಹೇಳ್ಕಂಡು ನಾನು ಎಣಸ್ಕೊತಿ ಆ ದೇವ್ರ ಹತ್ರ ಬೇಡ್ಕಂತಿ ಎಲ್ಲರೂ ಹಾಗೇ ಇರಿ ಅಂದಡಿ ಹೇಳ್ಕಂಡು ಕಳೆದ ವರ್ಷ ಇದೇ ವಿಶ್ವ ಕುಂದಾಪ್ರಕನ್ನರ ದಿನಾಚರಣೆಗೆ ಬಂದ್ಕಂಡು ನಾನು ಕ ಎರಡು ಕತಿ ಹೇಳಿ ಹೋಯ್ದಿ ಮಾರ್ರೆ ಈ ಸಲೂ ಚೇತನ್ಯ್ಯರು ಒಂದು ಕತಿ ಹೇಳಿ ಹೋಯ್ ನಿಷಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ರಿ ಅದಕ್ಕೋಸ್ಕರ ವಾಪಾಸ್ ನಿಮ್ಮ ಹತ್ರ ಕತಿ ಹೇಳೋಕೆ ಅಂತ ಹೇಳಿ ಬಂದಿದ್ದಿ ಆ ಕತಿ ಕಳೆದ ಹೇಳೋದು ಹೆಂಗಾಯ್ತೋ ಗೊತ್ತಿಲ್ಲ ನೀವೆಲ್ಲ ಇಷ್ಟಪಟ್ಟಿರಿ ಅಂದೇಳಿ ಹೇಳ್ಕೊಂಡು ನಾನು ವಾಪಾಸ್ ಈಗ ಕತಿ ಹೇಳು ಬಂದಿದ್ದಿ ಈ ಸಲ ಕತಿ ಹೇಳೋದು ನಿಮ್ಗೆ ಖುಷಿ ಆಯ್ತು ಅಂದೇಳಿ ನಾನು ಎಣಿಸ್ಕೊಂಡಿದ್ದೆ ಆ ನಿಮಗೆಲ್ಲ ಗೊತ್ತಿಪ್ಪು ಕತಿ ಆಯಿಪ್ಕು ಸಾಕು ನಂಗೆ ತಿಳಿದು ಮಟ್ಟಿಗೆ ನಾ ಕತಿ ಹೇಳ್ತಿ ಅದನ್ನು ನೀವು ಕೇಂಡ ಒಂದು ಸಪೋರ್ಟ್ ಮಾಡ್ಕ ನಮ್ಮ ಕಲಾಚಿಗರು ತಂಡಕ್ಕೆ ಈ ಸಲ ಈಗ ನಾನು ತಕ್ಕಂತಿದ್ದು ಮೊದಲೇ ಕಥೆ ಅಂತ ಹೇಳದಿದ್ರೆ ಒಬ್ರಿಗಿಂತ ಇಬ್ಬರು ಲೇಸ ಇಬ್ಬರುಗಿಂತ ಮೂರು ಜನ ಲೇಸ ಅಂತೇಳಿ ಹೇಳ್ಕೊಂಡು ಇದು ಕಥೆ ನೀವೆಲ್ಲ ಕೇಂಡಿಪ್ಕು ಸಾಕು ಆರು ನಾನು ಪುನಃ ಹೇಳ್ತೀವಿ ಎಂತ ಎಂತಂದು ಹೇಳಿದ್ರೆ ಒಂದು ಊರಂಗೆ ಒಬ್ಬರ ಅಪ್ಪ ಏ ಮೂರು ಜನ ಮಕ್ಕಳಿದ್ದೀರ ಆ ಮಕ್ಕಳು ಯಾವಾಗ ಹಳ್ಕೊಂಡ್ರು ಹುಡ್ಕೊಂತ ಇಕಂಬಮ್ರೆ ಆ ಹುಡ್ಕಂಬ ಮಕ್ಕಳ ಜಗಳ ತಪ್ಸ್ರೊಳಗೆ ಅಪ್ಪಂಗೆ ಸಾಕು ಸಾಕಾಗೆ ಹಾಪ್ದಮ್ ಅಪ್ಪ ಯಾವ ನಮನಿ ಮಾಡದಿದ್ರು ಹೊಡ್ದ್ರು ಬಡ್ದ್ರು ಏನೇ ಮಾಡ್ರು ಸಮಾಧಾನ ಇಲ್ಲಮ್ರೆ ಆ ಮಕ್ಕಳಿಗೆ ಹುಡ್ಕಂತ ಇಕಂಬ್ದಂ ಆ ಉಡ್ಕೊಳೋದು ಕಂಡು 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 ಅಪ್ಪಂಗೆ ತಲೆ ಬಿಸಿ ಎಂಥ ಬೇಕಾದ್ರೆ ಮಾಡ್ಕೊಂಡು ಹೊಯ್ಲಿ ಈ ಮಕ್ಕಳು ನಂಗಂತೂ ಆಪದಲ್ಲ ಅಂತ ಹೇಳ್ಕೊಂಡು ನಮ್ಮ ಆರು ಅಪ್ಪನ ಜೀವಲ್ಲದೆ ಬೇಜಾರಾತಿಲ್ಯಾ ಮನ್ಸಿಗೆ ನೋವು ಆತ ಹೀಗೆ ದಿನ ಕಳೆದಿತ್ತು ತಂಗೆ ಅಪ್ಪಂಗೆ ಹುಷಾರ್ ತಪ್ತ ಹುಷಾರ್ ತಪ್ತ ಅಂತ ಹೇಳಿ ಹಾಸಿಗೆ ಹಿಡ್ದೆ ಹಾಸಿಗೆ ಹಿಡ್ದನಿ ಮತ್ತೆ ತಲೆ ಬಿಸಿ ಶುರುವಾಯ್ತು ನಾನು ಮೇಲೆ ನನ್ನ ಮಕ್ಕಳು ಹೀಗೆ ಹುಡ್ಕಂಡು ಉಡ್ಕೊಂಡು ಹೋದಿದ್ರೆ ಎಂಥ ಸಾವ್ದು ನಾನು ನಂಗೆ ಇನ್ನು ನಾವು ಮೇಲೆ ಅವ್ರಿಗೆ ಗೊತ್ತಿ ಯಾರು ಅನ್ನಿ ಹೇಳ್ಕೊಂಡು ಅವ್ರು ಆಲೋಚನೆ ಮಾಡೋಕ್ಕೆ ಶುರು ಮಾಡ್ರು ಆಲೋಚನೆ ಮಾಡೋ ಶುರು ಮಾಡ್ರ ಮೇಲೆ ಮತ್ತು ಪುನಃ ಮಕ್ಕಳನ್ನ ಕರೆನಮ್ ಮಕ್ಕಳನ್ನ ಕರೆದ ಮಕ್ಕಳೇ ಮತ್ತು ಪುನಃ ಬುದ್ಧಿ ಹೇಳ ಮಕ್ಕಳೇ ನೀವು ಒಳ್ಳೆ ರೀತಿಯಾಗಿ ಇರ್ಕ ಕೂಡಿ ಬಾಳ್ಕ ಹಂಗೆ ಹಿಂಗೆ ಅಂತ ಇಷ್ಟು ಇಷ್ಟುದ್ದ ಭಾಷಣ ಬಿದ್ನಮ್ ಈ ಮಕ್ಕಳಿಗೆಲ್ಲ ಭಾಷಣ ಬಿದ್ರೆ ಅರ್ಥ ಅತ್ತ ಆ ರೋಗ ಅನ್ನೋದ್ರೆ ಇರ್ಲಂ ಅದಕ್ಕೆ ಒಂದಿನ ಆಲೋಚನೆ ಮಾಡಿ ಮಕ್ಕಳಿಗೆ ಬಪ್ ಕೇಳ್ನಮ್ ಮಕ್ಕಳನ್ನ ಬಪ್ ಕೇಳೋಕು ಮಕ್ಕಳು ಬಂದ್ರಮ್ ಎಂತ ಅಪ್ಪಯ್ಯ ಅಂದಳಿ ಅಪ್ಪಯ್ಯನತ್ರ ಬಂದು ಕೇಂದ್ರ ಕೂಡ ಅಪ್ಪ ಹೇಳ್ರಮ ಮಕ್ಕಳೇ ಅಲ್ಲಿ ಮೂರು ರಾಶಿ ಸೌದಿ ಇಟ್ಟಿದ್ದೀವಿ ತಕ ಬನ್ನಿ ಅಂದೇಳಿ ಹೇಳ್ರಮ್ ಮಕ್ಕಳು ಹೋಯ್ ತಕ ಬಂದ್ರ ಮೇಲೆ ಮೂರು ರಾಶಿ ಸೌದಿನ್ ಕಂಡು ಮಕ್ಕಳು ಹೇಳ್ದವ್ರಿ ಈ ಅಪ್ಪ ಇನ್ಗೆ ಎಂಥ ಈ ಜೀವಿ ಇಪ್ಪತ್ತಂಗೆ ಸೌದಿ ರಾಶಿ ಮನೆಯೊಳಗೆ ಹೈಕೊಂಡಿರಲ್ಲ ಅಂದಳಿ ಹೇಳ್ಕೊಂಡು ಮಕ್ಕಳು ಮಕ್ಕಳೇ ಮಾತಾಡ್ಕೊಂಡ್ ಆರು ಎಂಥದೇ ಅಪ್ಪ ಹೇಳ್ರ ಮೇಲೆ ಕೇಳ್ಕಲ್ಲ ಅಂತ ಹೇಳ್ಕೊಂಡು ತಕೊ ಹತ್ರ ಅಪ್ಪನತ್ರ ಅಪ್ಪನ ಹತ್ರ ಕೇಳವ್ ಇದನ್ನ ಎಂತ ಮಾಡೋದು ಅಪ್ಪಯ್ಯ ಅಪ್ಪ ಹೇಳಂಬ್ರೆ ಈ ಮೂರು ರಾಶಿ ಸೌದಿನ ಮೂರು ಮೂರು ಜನ ಒಬ್ರೊಬ್ಬರು ಹಿಡ್ಕೊಂಡಿ ಒಬ್ರೊಬ್ಬರು ಹಿಡ್ಕೊಂಡು ಅವ್ರ ರಾಶಿಗೂಡ ಮುರುಕಾಣಿ ರಾಶಿ ರಾಶಿಗೂಡ ಸೌದಿ ರಾಶಿ ಮುರಿದಂದ್ರೆ ಅವ್ರು ಸುಲಭೇ ಅದು ಇಲ್ಲ ಮಕ್ಕಳಿಗೆ ಎಷ್ಟು ಮುರುಕ್ ಕೊಂಡಿದ್ರು ಮುರುಕಂಬ್ ಕಾಯ್ಲಮ್ಮ ಕಡಿಗೆ ಎಂತ ಮಾಡೋದನ್ನು ಹೇಳ್ಕಂಡು ಆಲೋಚನೆ ಮಾಡಿ ಮಕ್ಕಳು ಮಕ್ಕಳು ಮತ್ತೆ ಪುನಃ ಮಾತಾಡೋ ಶುರು ಮಾಡ್ದವ್ ಅಪ್ಪ ಹಾಸಿಗೆ ಹಿಡಿದ್ರ ಮೇಲೆ ಅಪ್ಪ ನೀವು ಮಂಡಿ ಇಟ್ಟಿತ್ತ ಈ ಸೌದಿ ರಾಶಿ ಮುರುಖ ಹೇಳ್ತಾರಲ್ಲ ಇವರು ಎಂತಾಯ್ತು ಇವ್ರಿಗೆ ಅಂದಳಿ ಹೇಳ್ಕಂಡು ಅಪ್ಪ ಅಪ್ಪಯ್ಯ ಹೇಳ ಎಂತಾಯ್ತು ಮಕ್ಕಳೇ ಮುರುಕಾಯ್ಲಿ ಯಾಕೆಣ್ಣು ಕೆಮ್ಕೋ ಇಲ್ಲ ಅಪ್ಪಯ್ಯ ನಿಮಗೆ ಎಂತ ಮಂಡಿ ಇಟ್ಟಿತ್ತೆ ಸೌದಿ ರಾಶಿ ಇಷ್ಟಪ್ಪ ದೊಡ್ಡ ರಾಶಿನ ಮುರುಕಾಪ್ದ ಅಂದಳಿ ಹೇಳ್ದಂ ಅದು ಹೇಳ್ರ ಮೇಲೆ ಹಂಗಾರೆ ಒಂದು ಕೆಲಸ ಮಾಡಿ ಅದು ಸೌದಿ ಕೊಟ್ಟು ಬಿಡಿಸಿ ಸೌದಿ ಕಟ್ಟು ಬಿಡಿಸಿ ಮೇಲೆ ಒಂದೊಂದೇ ತಕ್ಕ ಮುರಿನಿ ಅಂತ ಹೇಳ್ರಮ್ ಸೌರಿ ಅಂದೇಳಿ ಹೇಳ್ಕಂಡು ಸೌದಿ ಕಟ್ಟು ಬಿಚ್ಚ್ರ ಬಿಚ್ಕಂಡು ಒಂದೊಂದೇ ಒಂದೊಂದೇ ಐತ ಹೊರ ಒಂದೊಂದೇ ಒಂದೊಂದೇ ಮುರಿತಾ ಹೋದಂಗು ಇಡೀ ಮನೆ ಸೌದಿ ಆಯ್ತಮ್ ತುಂಡು ತುಂಡು ಮಾಡಿ ಹಾಕಿದವ್ ಮಕ್ಕಳು ಸುಲಭ ಆಯ್ತಲ್ಲ ಕಡೆಗೆ ಅಪ್ಪ ಹೇಳಣ್ಣ ಮುರುಕಾಯ್ತಾಕೆ ಹಣ್ಣು ಅಯ್ಯ ಮುರುಕಾಪದ ಒಂದೊಂದು ಸೌದಿ ಕರಿ ಅಂತ ಐಕಿ ಅಂದಳಿ ಹೇಳ್ದ ಮಕ್ಕಳು ಅದಕ್ಕೆ ಹೇಳೋದು ಮಕ್ಕಳೇ ಹೆಗಳಿಕೋ ನಾವು ಸೌದಿ ರಾಶಿ ಇರ್ಕೆ ಒಂದೊಂದು ಸೌದಿ ಚಪ್ಪ ಇಪ್ಪಾಗ ಸೌದಿ ಚಪ್ಪ ಇದ್ದಾಗಳಿಕೆ ನಮ್ಮನ್ನು ಮುರುಕ್ ಸುಲಭ ನಮ್ಮನ್ನು ಹಾಳು ಮಾಡೋಕ್ಕೆ ಸುಲಭ ಸೌದಿ ರಾಶಿಯ ಇದ್ದಾಗಳಿಕೆ ನಮ್ಮನ್ನು ಹಾಳು ಮಾಡೋಕ್ಕಾತಿಲ್ಲ ನಾವು ಗಟ್ಟಿಯಾಗಿರತ್ತೆ ನೀವು ಹಾಗೆ ಹೇಗಳಿಗೂ ಇರ್ಕ ನೀವು ಅಣ್ಣ ತಮ್ಮ ನೀವು ನೀವು ಇರ್ಕ ಕೂಡಿ ಬಾಳ್ಕ ಕೂಡಿ ಬಾಳದಿದ್ದರೆ ಮಾತ್ರ ನಿಮಗೆ ಒಂದು ಬೆಲೆ ಹಾಗೆ ಯಾವತ್ತು ಒಗ್ಗಟ್ಟಂಗೆ ಬಾಳ್ಕ ಬೇರೆ ಬೇರೆ ಬಾಳದಿದ್ದರೆ ನಿಮಗೆ ಇಲ್ಲ ಒಗ್ಗಟ್ಟಾಯಿ ಬಾಳೋದಿದ್ದರೆ ಮಾತ್ರ ನಿಮಗೆ ಒಂದು ಒಳ್ಳೆ ರೀತಿಯಂಗೆ ಬಾಳು ಕಾಪದ ಸಮಾಜದಂಗೆ ಅಂದಳಿ ಹೇಳಿ ಒಗ್ಗಟ್ಟಿನಲ್ಲಿ ಸುಖ ಇಪ್ಪದ ಅಂದೇಳಿ ಹೇಳ್ಕಂಡು ಅಪ್ಪ ಹೇಳಂ ಅದ್ರ ಮೇಲೆ ಮಕ್ಕಳಿಗೆ ಗೊತ್ತಾಯ್ತಮ್ ಹೌದು ನಾವು ಹೇಗಳಿಕ್ಕೂ ಒಗ್ಗಟ್ಟಂಗೆ ಇರ್ಕ ನಾವು ಅಣ್ಣ ತಮ್ಮ ಅಂದ್ರೆ ನಾವು ಒಳ್ಳೆ ಇರ್ಕ ಇರ್ಕಂತ ಹೇಳ್ಕೊಂಡು ಆವತ್ತು ಆ ಮಕ್ಕಳಿಗೆ ಅರ್ಥ ಆಯ್ತಮ್ ಈ ಕತಿ ನೀವು ಸಹ ಕೇಂದಿಪ್ರಿ ನಾವು ಅಲ್ಲ ಶಾಲೆಗೆ ಹೋಗ್ಪತಿ ನಮ್ಮ ಮಾಸ್ಟ್ರು ಹೇಳಿರು ಹೇಗಳಿಗೂ ಒಗ್ಗಟ್ಟಂಗೆ ಬಲ್ಲ ಅಂದೇಳಿ ಹೇಳ್ಕಂಡು ನೀವು ಕೇಳಿಪ್ರಿ ಇಲ್ಲ ನೀವು ಕೇಂದ್ರ ರೀತಿಯು ಬೇರೆ ನಮ್ಮನಿ ಇಪ್ಕೂ ಸಾಕು ನಂಗೆ ಗೊತ್ತಿಲ್ಲ ನಾವು ಕೇಳಿದ್ ಈ ನಮ್ಮನಿ ನಾನು ಹಿಂಗೆ ಹೇಳಿದ್ವಿ ತಪ್ಪೊಪ್ಪಿದ್ರೆ ಹೊಟ್ಟಿಗೆ ಹೈಕಣಿ ಹಾಗೆ ಈ ಮಾತಿತ್ತಲೆ ಈ ಒಗ್ಗಟ್ಟಿನಲ್ಲಿ ಬಲ ಇದು ಖಾಲಿ ನಮಗೊಂದು ಮನೆಗೋ ಅಥವಾ ಒಂದು ಕುಟುಂಬಕ್ಕೋ ಸಂಬಂಧಪಟ್ಟದಲ್ಲ ಇದು ಕುಟುಂಬದೊಟ್ಟಿಗೆ ಒಂದು ಇಡೀ ಸಮಾಜ ದೇಶ ರಾಜ್ಯ ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ ಕಾಣಿ ಈ ಕತೆ ಹೌದಾ ಅಲ್ಲದೆ ಹೇಳಿ ನೀವೇ ಎಂತ ಅಂದರೆ ನನಗೆ ಎರಡನೇ ಕತೆ ಹೇಳೋಕ್ಕೂ ಇದೆ ಎಂತ ಅಂದೇಳಿ ಹೇಳೋದಿದ್ರೆ ಕಲ್ತದಿಚ್ಚಾಯ್ತು ಕಾಲು ಮೇಲಾಯ್ತು ಗಾಳಿ ಬರ್ಕು ಮನೆಗೆ ಹೊಯ್ಕು ಇದು ಎಂತ ಅಂದಳಿ ಹೇಳದಿದ್ರೆ ನಿಮ್ಗೆ ಇದು ಹೆಸರು ಕೇಂದ್ರ ಕೂಡ ನಿಮಗೆ ಕತಿ ಅಂತ ಹೇಳಿ ಅಂದೇಳಿ ಇಪ್ಪು ಆರು ನನ್ಗೆ ಗೊತ್ತಿದ್ದಷ್ಟು ನಾ ಹೇಳ್ತಿಕೇನೆ ಒಂದು ಊರಂಗೆ ಒಬ್ಬ ಕಾಲು ಇಲ್ದಿದ್ದ ನಿದ್ನ ಅವನಿಗೆ ಏನೆಲ್ಲ ಕಷ್ಟಪಟ್ಟು ಒಂದು ಮರದ ಕಾಲು ಹಾಕ್ಸ್ಕೊಂಡು ನಮ್ಮ ತಿರುಗುಕ್ ಒಂದು ವ್ಯವಸ್ಥೆ ಐಕಲೆ ಆತೈತಲ್ಲ ತಿರುಗುಕ್ ಅಂದಳಿ ಹೇಳ್ಕಂಡು ಮರದ ಕಾಲು ಅವ ಅವನು ತಿರ್ಗ್ತಿದ್ನಂಬ್ರ ಒಳ್ಳೆ ರೀತಿ ಅವ ಒಂದಿನ ಹೆಂಗೆ ಬಪ್ಪ ತೆಂಗೆ ಮೈನ್ ಮರ ತೋರ್ತ ಮೈನ್ ಮರದಂಗೆ ಮೈನ್ ಹಣ್ಣು ಕಂಡು ಭಾರಿ ಆಸೆ ಆಯ್ತಮ ಹಂಗಾರು ತಿನ್ಕಲ ಮೈನ್ ಹಣ್ಣು ಎಂತ ಮಾಡೋದು ಈ ಮರದ ಕಾಲಂಗೆ ಮರ ಹೊತ್ತು ಕತ್ತ ಈಗ ನನಗೆ ಅದು ಆತಿಲ್ಲ ಹಂಗಾರ ಒಂದು ಕಲ್ಲು ಎಂತಾರು ಕುಟ್ಟಿ ಕಾಂತಿ ಅಂತ ಹೇಳ್ಕೊಂಡು ಹುಡ್ಕ್ನ ಆ ರಾಷ್ಟ್ರದಂಗೆ ಅಲ್ಲೆಲ್ಲೂ ಕೊಲ್ಲಂಬ ರಾಶಿ ಸಿಕ್ಕಲಮ್ಮ ಕಣ್ಣಿ ಎಲ್ಲ ಇಟ್ಟಿಟಪ್ ಕೊಲ್ಲು ಸಿಕ್ತಮ್ಮಂಗೆ ಅದನ್ನೆಲ್ಲ ಲೆಕ್ಕಕ್ಕೆ ಹಾಕೋಕಾತ್ಲ ಬಿಡಿ ಅದು ಕಲ್ಲು ಕುಟ್ರು ಅದು ಬೀಳ್ಲವ್ ಕಣಕ್ಕೆ ಎಂತ ಮಾಡೋದು ಮೈದಹಣ್ಣು ತಿಂಬಾಸಿ ಜೋರಿತ್ತಲೆ ಅದನ್ನೆ ಹೇಳ್ಕಂಡು ತನ್ನ ಮರದ ಕಾಲನ್ನೇ ಕೊಳಚಿ ತೆಗೆದು ಅಡ್ಬಡ್ತಿಗೆ ಹೊಡೆದಮ್ ಅಡ್ಬಡ್ತಿಗೆ ಹೊಡೆದ್ರೆ ಮೈದಣ್ಣು ಬಿತ್ತ ಇಲ್ಲಿಯೇ ಹಣ್ಣು ಬದಲು ಇದೇ ಕಾಲು ಹೋಯ್ ಮರದಂಗೆ ಸಿಕ್ಕ ಬಿತ್ತಮ್ ಎಂಥ ಸಾವ್ದು ಹೇಳಿ ಕಾಲು ಮೇಲೆ ಸಿಕ್ಕ ಬಿದ್ದಿತ್ತು ಕೆಳಗೆ ಬೀಳದೆ ಇವ್ನಿಗೆ ಮನೆ ಹೊಯ್ಕಾರಿ ಇಲ್ಲ ಮನೆಗೆ ಹೋಗ್ಬಿ ಈಗ ಇದು ಇನ್ನು ಸ್ವಲ್ಪ ಹೊತ್ತಂಗೆ ಕತ್ಲೆ ಹತ್ತ ಹೇಳ್ಕೊ ತಲೆ ಬಿಸ್ಯಂಗೆ ಅಲ್ಲೇ ಕೂಕೊಂಡ್ನ ಅಲ್ಲೇ ಕೂಕೊಂಡು ಸ್ವಲ್ಪ ಹೊತ್ತಂಗೆ ಅದೇ ಊರಿಂದ ಊರಿಂದೊಬ್ಬರು ಮನ್ಸರು ಎಂತ ಎಂತಾಯ್ತನಾ ನೀನು ಇಲ್ಲೇ ಕೂಕಂಡಿದ್ಯಲ್ಲ ಇನ್ನು ಅಂದಳಿ ಹೇಳ್ಕೊಂಡು ಕೇಳ್ರಮ್ ಅದಕ್ಕೆ ಅವ ಹೇಳಣ್ಣ ಹಾಯ್ ಎಂಥ ಇಲ್ಲೇ ಕೊಲ್ತದ ಹೆಚ್ಚಾಯ್ತು ಕಾಲು ಮೇಲಾಯ್ತು ಗಾಳಿ ಬರ್ಕು ಮನೆಗೆ ಹೊಯ್ಕು ಅಂದಳಿ ಹೇಳ್ಕಂಡು ಅವ ತಲೆ ಮೇಲೆ ಕೈ ಇಟ್ಕೊ ಕೂಕೊಂಡಂ ಈ ಕತಿಯು ಹಾಗೆ ನೀವು ಕೇಂಡಿಪ್ರಿ ಕೇಂಡಿಪ್ರಿ ಅಂತ ಕೇಂದಿರ್ತೀರಿ ನಾವು ಹೇಗಳಿಗೂ ಬಾಯಿ ಮಾತಿ ಹೇಳ್ತೈಕಂತ ಕಂತು ಕೊಲ್ತದೆ ಕಾಲ್ ಮೇಲೆ ಆಯ್ತು ಅಂದೇಳಿ ಹೇಳ್ಕಂಡು ಸುಮಾರೆಲ್ಲ ಇತ್ತೆ ನಾನೀಗ ಮೂರನೇ ಕತಿ ಎಂಥ ಅಂತ ಹೇಳೋದಿದ್ರೆ ಹೆಡ್ ಹೆಂಡತಿ ಹೋದ ಹೊದ ಕಥೆ ಅಂತ ಹೇಳೋದಿದ್ರೆ ಒಂದು ರಂಗ ಒಬ್ಬ ಹೆಡ್ ಇದ್ದಮ್ರೆ ಪಾಪದ ಪಾಪ್ದಮ್ರವ ಮನೆಯವರೆಲ್ಲ ಎಂತೆಲ್ಲ ಮಾಡಿ ಅಂತಿಂತು ಕಷ್ಟಪಟ್ಟು ಒಂದು ಹೆಣ್ಣು ಹುಡುಕಿ ಮದಿ ಮಾಡ್ತ್ರು ಹಾಂ ಹೀಗೆ ದಿನ ಕಳೀತ ಒಂದಿನ ಹೆಂಡತಿ ಮನೆ ಹೊನ ಹೆಂಡತಿ ಮನೆ ಹಾಪ್ದಂ ಹೇಳಿ ಯಾರು ಕೂಡಲೇ ಮನೆಯರೆಲ್ಲ ಒಂದು ಕೂರ್ಸ್ಕೊ ಬುದ್ಧಿ ಹೇಳ್ರವ್ ಹೆಡ್ಡ ನೀ ಹಂಗೆ ಮಾಡೋಕ್ಕಾಗ ಹಿಂಗೆ ಮಾಡೋಕ್ಕಾಗ ಬುದ್ಧಿ ಅಂತಂದ್ಕಣಂಗಿರ್ಕ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಸುಮಾರೆಲ್ಲ ಹೇಳಿ ಕಳಿಸ್ತರಮ್ ಸುಮಾರೆಲ್ಲ ಹೇಳಿ ಕಳಿಸ್ರ ಮೇಲೆ ಇವ ಅದೇ ನೆನ್ಪಿಟ್ಕೊಂಡು ಹಂಗೆ ಬಾಯ್ಪಟ ಮಾಡ್ಕೊಂಡು ಮನೆ ಬ ಹೆಂಡ್ತಿ ಮನೆ ಬತ್ತ ಹೆಂಡ್ತಿ ಮನೆ ಬಂದು ಎಲ್ಲ ಉಂಬುಕ್ ರೆಡಿ ಮಾಡ್ಕಂಡು ಹೆಡ್ಡನ್ನು ಉಂಬಕ್ಕೆ ಕರಿತ್ರಮ್ ಬನ್ನಿ ಏ ಉಂಬಕ್ಕೆ ಕೂಕಣಿ ಹೇಳಿ ಅಂದ್ರೆ ಅಂದರೆ ಹೇಳ್ಕಂಡು ಅಕ್ಕ ಅಂತ ಹೇಳಿ ಉಂಬುಕ್ ನಮ್ಮ ಉಂಬುಕ್ ಕೂಕಂಡ್ ಅಗಲಿಕೆ ಎಲ್ಲ ಬಾಗ್ಬಾಗಿ ನಮ್ನಿ ಬತ್ತಿತ್ತಮ್ರಿ ಬಳಸೋಕೆ ಇವನಿಗೆಲ್ಲ ಭಾರಿ ಖುಷಿಯಾತ್ತ್ರ ಆರು ಮನೆಗೆ ಹೇಳಿ ಕಳ್ಸಿರಲ್ಲೇ ಎಂಥ ತಿಮ್ಕು ಇಲ್ಲ ನೀನು ಬುದ್ಧಿ ಅಂತಂದು ಕಣಂಗಿರ್ಕಳಿ ಹೇಳ್ಕಂಡು ಹಂಗಪ್ಪಕೋಸ್ ಅವ್ನು ಬೇಡ 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 ಅನ್ಕಂಡು ಎಲ್ಲೋ ಚೂರು 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 ತಿನ್ಕೊಂಡು ಕುಕಂತ ನಮ್ಮ ಅವರೆಲ್ಲ ಹೇಳುದಮ್ರೊಳಿ ಅಂದ್ರೆ ಎಂಥದೂ ತಿನ್ಲ ಎಂಥದೂ ತಿನ್ಲ ಅನ್ಕಂಡು ಅವ್ರ ಮನೆಯವರಿಗೆ ಎತ್ತಿ ಅಮ್ರ ಕಡಿಕೆ ಎಂತೆಲ್ಲ ಮಾಡ್ಕೊಂಡು ಅಂತೂ ಇಂತು ಕೊನಿ ಹಂತಕ್ಕೆ ಬಪ್ಪ ತಂಗೆ ಪಾಯಸ ಬಂತಮ್ ಪೈಸ ಬಂದಾಗ್ಳಿಕೆ ಇವ್ನಿಗೆ ಪೈಸ ತಿಂಬು ಖುಷಿ ಯಾರು ತಿಂಬು ಖುಷಿಯಾರು ಅಂತ ಮಾಡೋದು ಮನೆಗೆ ಹೇಳಿ ಕಳ್ಸಿರಲ್ಲೇ ನೀನು ಬುದ್ಧಿ ಅಂತಂದು ಕಣಂಗಿರ್ಕಳಿ ಹೇಳ್ಕಂಡು ಅದಕ್ಕೋಸ್ಕರ ಎಂತೆಲ್ಲ ಮಾಡ್ಕಂಡು ಹಿ ಮನ್ಸನ್ನ ಹಿಡ್ದು ಇಟ್ಕೋ ನಮ್ಮ ಎಂಥ ಮಾಡ್ದಿದ್ರು ನಾ ಬೇಡ ಅಂಬೋದು ಒಂದೇ ಅಂದೇಳಿ ಹೇಳ್ಕೊಂಡು ಅವ್ರ ಪಾಯಸ ಹಾಕೋಕೆ ಎಂಥ ಮಾಡಿದ್ರು ಬೇಡ 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 ಅಂದೇಳಿ ಹೇಳ್ಕೊಂಡು ಕೈ ನಮ್ಮ ಕೊ ಅಡ್ಡ ಹಾಕಿ ಇದು ಮಾಡೋ ತಂಗೆ ಕೊಯ್ ಮೇಲೆ ಒಂದು ಹುಣ್ಣು ಪಾಯಸ ಬಿತ್ತಮ್ ಹಂಗೆ ಹಿಂಗೆ ಅಂದೇಳಿ ಹೇಳ್ಕೊಂಡು ಈ ಅಂದ್ರೆ ಬೇಡ ಅಂದ್ರೆ ಅಂದೇಳಿ ಹೇಳ್ಕೊಂಡು ಅವ್ರು ಮುಂದೆ ಮುಂದುವರಂ ಕಡೆ ಇವು ಕೊಯ್ ಮೇಲೆ ಬಿದ್ದು ಪಾಯಸನೇ ಅಂತ ಮಾಡೋದು ಅಂದೇಳಿ ಹೇಳ್ಕಂಡು ಪಾಯಸ ಒಂಚೂರು ನೊಕ್ಕಿ ತಿಂದ್ ನೊಕ್ಕಿ ತಿಂದನೇ ಭಾರಿ ಖುಷಿ ಆಯ್ತು ಪಾಯಸ ಲೈಕ್ ಇತ್ತೇಳಿ ಹೇಳ್ಕಂಡು ಪಾಯಸ ಲೈಕ್ ಅಂದಳಿ ಹೇಳ್ಕಂಡು ಅದೇ ಕೂಡಲೇ ಕೇಮ್ ಕಿತ್ತ ಇಲ್ಲ ಫಸ್ಟಿ ಬ್ಯಾಡ ಅಂತ ಹೇಳಿ ಆಯ್ತು ಮರ್ಯಾದಿ ಪ್ರಶ್ನೆ ಅವಳಿಂದು ಅಂದಳಿ ಹೇಳ್ಕಂಡು ಬ್ಯಾಡ ಅಂತ ಹೇಳ್ಕೊಂಡು ಸುಮ್ಮನೆ ಕಣ್ಣಂ ನಡಿ ರಾತ್ರಿ ಆಯ್ತು ರಾತ್ರಿ ಆದ ಮೇಲೆ ಹೆಂಡ್ ಕೆಲ್ ನಿಧಾನ ಹೋಯ್ಕೆ ಹೇಳಣ್ಣ ಏ ಮರತಿ ಆಗಳು ಪಾಯಸ ಬಳಸಿರಲ್ಲ ಲೈಕ್ ಇದಿತ್ತ ಒಂದು ಲಾಟಿಗೆ ಹೈಕ ತಕ ಬತ್ತೇ ಕೇಣ್ಣ ಅವಳು ಹೇಳ್ದಳಂಬ್ರೆ ನಾನು ಹೋಯ್ ಕಾಂತಿ ಈಗ ಅಂದಳಿ ಹೆರ್ಗೆ ಹೋಯ್ ಕಂಡಳು ಅಲ್ಲೋಯ್ ಕಾಮ್ ಬತ್ತಂಗೆ ಎಂತ ಕಾಮಡಿ ಅಡುಗೆ ಮನಿ ಅಂದಳಿ ಎಲ್ಲ ಬದಂಗು ಎಲ್ಲರೂ ಒಂದೊಂದು ನಮೂನಿ ಬಿದ್ಕೊಂಡಿರಮ್ ಮದಿ ಮನೆಗೆ ಹೋಜಾಲ ಸಾಕೇ ಇರುತ್ತಲ್ಲ ಎಲ್ಲ ಬಿತ್ಕೊಂಡಿರಂ ಬಿತ್ಕಂಡಿದ್ದಾಗಳ ಕೆ ಸಾಕಾಯ್ತಲ್ಲ ಅಂದಳಿ ಹೇಳ್ಕಂಡು ಇವ್ರು ಎಂಥ ಮಾಡೋದು ಅಂದೇಳಿ ಹೇಳ್ಕೊಂಡು ಆಲೋಚನೆ ಮಾಡ್ದಳ ಇನ್ನು ಆಪದಲ್ಲ ಅಂದಿ ಹೇಳ್ಕೊಂಡು ಬಂದ್ಕಂಡು ಹೇಳ್ದಳ ಹಾಯ್ ಅಲ್ಲ ಅಡುಗೆ ಮನೆ ನೆಡಿ ಅಂದಳಿ ಎಲ್ಲರೂ ಮಂದ್ಕಂಡಿ ಅವ್ರು ಎಡ್ಕಂಡು ಕೊಯ್ಕಾಲ ಹಾಕೋಕ್ ಜಾಗಿಲ್ಲ ನಾನು ಹ್ಯಾಂಗೆ ನಿಮಗೆ ಪಾಯಸ ತಗೋಬೇಕಪ್ಪದ ಇಲ್ಲಿ ಬೆಳಗಾರ ಮೇಲೆ ನಾನು ತಂದು ಕೊಡ್ತೀನಿ ಅಂದಳಂ ಅಕ್ಕದಲ್ಲಿ ಹೇಳ್ಕಂಡು ಇಬ್ರು ಹೋಯ್ ಮಂದ್ಕಂಡ್ರಮ್ ಇಬ್ರು ಹೋಯ್ ಮಂದ್ಕಂಡ್ರೆ ಇವನಿ ನಿದ್ರೆ ಬರ್ಕಲ್ಲ ನಮ್ಮ ಹೆಡ್ಡಂಗೆ ಪಾಯಸದ್ ರುಚಿ ಎಂಬುದು ಭಯಂಕರ ಆಸೆ ಹುಡ್ಸಿತಾನೆ ಎಂಥ ಮಾಡೋದು ಅಂದೇಳಿ ಹೇಳ್ಕಂಡು ಆಲೋಚನೆ ಮಾಡಿ 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 ಅವ ಎದ್ಕಂಡು ಮದ್ದೆ ರಾತ್ರಿಗೆ ಎದ್ಕಂಡು ಸೀದಾ ಹೆರ್ಪದಿ ಬತ್ತನಮ್ ಅವ್ರು ಎಡ್ಕೆಡ್ಕಂಗೆಲ್ಲ ಕೈಕಾಲು ಹಾಕಿಕೊಂಡು ನಿಧಾನಕ್ಕೆ ಅಡುಗೆ ಮನೆಗ್ ಬತ್ತನಮ್ ಅಡುಗೆ ಮನೆಗೆ ಹೋಗಿ ಪಾಯಸದ ಬೋಗಣಿ ಕಾಂತ ಪಾಯಸದ ಬೋಗ್ಣಿ ಕಂಡನಿ ಖುಷಿಯತ್ತಮ್ ಹಾ ಇದನ್ನ ತೆಗೆದು ಒಂದು ಲಾಟ ಕೈಕ ಕುಡಿತಿ ಅಂದಳಿ ಹೇಳ್ಕಂಡು ಬತ್ತನಮ್ ಬಂದು ಕೊಂಡ್ರೆ ಎಂಥ ಕಾಮ ಅಲ್ಲಿ ಸೌಂಟ್ ಎಂತ ಸಿಕ್ಕುದಿಲ್ಲ ಅತ್ತಿತ್ತು ಕಾಮ್ರೊಳಗೆ ಎಂಥದೋ ಪಾತ್ರೆ ಬೀಳತ್ತ ಪಾತ್ರೆ ಬೀಳೋಕ್ಕೂ ಮನೆಯವರೆಲ್ಲ ಎಲ್ತ

ಆಗಳು ಮಧ್ಯಾಹ್ನ ಪಾಯಸಲ್ಲಿ ಐಕಿದ್ದಿತ್ತೆ ಆರು ಎಲ್ಲ ಹೇಳಿ ಕಳ್ಸಿರು ನೀನು ಹೆಡ್ಡಿನ ಕಣಂಗೆ ಮಾಡಬೇಡ ಬುದ್ಧಿವಂತನ ಕಣಂಗಿರ ಅವ್ರು ಹಾಕಿದ್ನೆಲ್ಲ ಗಬ ಗಬ ಅಂತ ತಿನ್ಬೇಡ ಅಂದಳಿ ಎಲ್ಲ ಮಸ್ತೆಲ್ಲ ಹೇಳಿ ಕಳ್ಸಿದ್ದೀರ ಅದಕ್ಕೋಸ್ಕರ ತಿನ್ಬೋದು ಸಾಪಲ್ಲ ಅಂತ ಸುಮ್ಮನೆ ಹೈಕಂಡು ಆರೆ ಕೈ ಮೇಲೆ ಬಿದ್ದ ಪಾಯಸದ ರುಚಿ ಕಂಡ ನೀವು ಭಾರಿ ಖುಷಿ ಆಯ್ತು ಕುಡಿಕಮಂಗ್ತ ಹೆಣ್ತಕ್ಕೆ ಎಲ್ಲಿ ಹೇಳ್ದು ಅವಳು ಜನ ಇದ್ರಲ್ಲೆಲ್ಲ ತಪ್ಪಕಾತಿಲ್ಲ ಅಂತ ಹೇಳ್ದಾಳು ಕೈ ಇಲ್ಲ ಮಧ್ಯರಾತ್ರಿ ಎತ್ಕಂಡು ಪಾಯಸ ಕುಡ್ಕೊಂಡು ಹೋದಿ ಆದ್ರೆ ಹೀಗೆಲ್ಲ ಆಯ್ತು ನಳಿ ಹೇಳ್ಕಂಡು ನೆಗೆಡ್ ನಮ್ಮ ಅದ್ರ ಮೇಲೆ ಯಾರು ಎಂತಾರು ಎಡವಟ್ಟು ಮಾಡ್ಕೊಂಡ್ರೆ ಇದ್ನೇ ಹೇಳುದಮ್ ಹೆಡ್ ಹೆಂಡ್ತಿ ಮನೆ ಹೋದ್ ವ್ಯಾಪಾರ ಐತ ಅಂದೇಳಿ ಹೇಳ್ಕೊಂಡು ಹೋಯ್ ಎಂತ ಗೊತ್ತಾ ಮೂರು ಕಥೆ ಕೇಳ್ರಿ ಇನ್ನು ನಾಲ್ಕನೇದು ಕೊನೆಯ ಕಥೆ ಅಂತಂದು ಒಂದು ಒಂದೂರಂಗೆ ಗಂಡ ಹೆಂಡತಿ ಮಗ ಅಂತ ಹೇಳಿ ಮೂರು ಜನ ಒಳ್ಳೆ ಇದ್ದೀರ ಆ ಮೂರು ಜನರಂಗೆ ಅಪ್ಪಂಗೆ ಒಂದಿನ ಕೋಳಿ ಪದಾರ್ಥ ಐತ ಕೋಳಿ ಪದಾರ್ಥ ತಿನ್ಕೊಂಬಂಗೆ ಆರ್ಕೊಳ್ಳೆ ಮನೆ ಹತ್ರ ಅಗಲಿಕೆಲ್ಲ ಕೋಳಿ ಎಲ್ಲ ಮನೆಗೆ ಸಾಂಕುದಲ್ಲ ಮನೆಗೆ ಸಾಂಕದ ಕೋಳಿನೇ ಒಂದು ಬರ್ಡ್ದು ಮೇಲೆ ತಿಪ್ಪನ ಮೇಳೆ ತಿಪ್ಪಿ ಲಾಕ್ ಮಾಡಿ ಮಾಂಸ ಮಾಡಿ ಹೆಂಡ್ತಿಲ್ಲ ಹೇಳಣ್ ಅಲ್ಲಿ ಬಾಮಿ ಕಟ್ಟಿಂಗ್ ಇಟ್ಟಿದ್ದೀಯ ಲೈಕ್ ಮಾಡಿ ತೊಳೆದೊಳೆ ತಂದು ಮಾಂಸ ಮಾಡ ನಾನು ಪಟ್ಟ ಹೋಯ್ ಒಂದು ಕಳ್ಳು ತಕೊಬತ್ತಿ ಅಂದಳಿ ಹೇಳಿಕೆ ಹೇಳಣ್ ಹೆಂಡ್ತಿ ಅಕ್ಕ ಹೇಳಿ ಇವಳು ಹೆರ್ಬಪ್ಪಳು ಗಂಡ ಕಳ್ಳ ಹೋದ ಇವಳು ಹೆರ್ಬ ಅಂದ್ ಕಾಣ್ತಾಳಂಬ್ರೆ ನಾಯಿ ಕೋಳಿ ಮಾಂಸ ತಿಂತಿತ್ತ ಎಂತ ಸಾವುದಂದೇಳಿ ಹೇಳ್ಕಂಡ ಬಡಕ್ಕೆ ಒಂದು ದೊಡ್ಡ ಕೋಲ್ ತಕೊಂಡ್ರೆ ನಾಯಿ ಕುಡ್ದಳಂ ಆ ನಾಯಿ ಕುಟ್ರು ಕೂಡಲೇ ನಾಯಿ ಸತ್ತೋಯ್ತು ನಾಯಿ ಸತ್ತೋಯ್ತು ಅಂದೇಳಿ ಹೇಳ್ಕಂಡು ಇವಳು ನಾಯಿ ಸೊತ್ತೋಯ್ತು ಅಂದಳಿ ಅವ್ಳಿಗೆ ಗೊತ್ತಾಯಿಲ್ಲ ಪಸ್ಟಿಗೆ ಅಲ್ಲಿ ಹೊತ್ರ ಹೋಯ್ತು ನಾಯಿ ಸತ್ತೋಯ್ತು ಹೀಗೆ ಕೋಳಿ ಚೊಕ್ಕ ಮಾಡಿ ಇಟ್ಟದ್ದು ಕಾಣ್ತಾಳಂಬ್ರೆ ಕೋಳಿ ಮಾಂಸ ಒಂಚೂರು ಇಲ್ಲ ಅದು ಸಾವು ಮೊದ್ಲು ಮೊದಲು ಪೂರ್ತಿ ತಿನ್ಕೊಂಡಿತಮ್ ಎಂತ ಸಾವ್ದು ಹೇಳಿ ಈಗ ಕೋಳಿ ಇಲ್ಲ ಗಂಡ ಕಳು ಕುಡ್ಕೋಯಿದ ಕಳು ಕುಡ್ಕೋಬಂದ್ ಸುಮ್ಮನೆ ಬಿಡ್ತನಾ ಕೋಳಿ ಇಲ್ದಿರೆ ಮ್ಯಾಲೆ ಓದ್ತದಿ ಇಲ್ಲಿ ಹೆಣ್ತಿದ್ದು ಅದಕ್ಕೋಸ್ರೆ ಎಂತ ಮಾಡೋದು ಅನ್ನಿ ಹೇಳಿ ಹೆದರ್ಕಂಡು ನಾಯಿನೇ ಚೊಕ್ಕ ಮಾಡಿ ಮಾಂಸ ಮಾಡ್ದಳ ಮಾಂಸ ಮಾಡಿ ಒಳ ತಕೊಬಂದು ಪದಾರ್ಥ ಮಾಡ್ದಾಳ ಆರೆ ಕತಿ ಅಂತ ಅಂದ್ ಹೇಳೋದಿದ್ರೆ ಇವಳು ಇದೆಲ್ಲ ಮಾಡಂದ ಅವ್ಳು ಗಂಡ್ಕೊಂಡಿದ್ದು ಪೂರ್ತಿ ಇದ್ರ ಮಧ್ಯೆ ಗಂಡು ಬತ್ತ ಕುಡ್ಕ ಬಂದ ಹೆಣ್ತಿಗೆಲ್ಲೇ ಇರ್ತಾ ಏ ಇವಳೆ ಉಂಬಕ್ಕೆ ಹಾಕ ಅಂದ್ರೆ ಅವಳು ಅವಳೊಂದು ಕೆಟ್ಟ ಧೈರ್ಯ ಮಾಡ್ಕೊ ಎಂತ ಎಂತಂದು ಹೇಳೋದಿದ್ರೆ ಇವ ಹೆಂಗಿದ್ರು ಇದ್ರು ಕುಡ್ಕೊ ಬಂದಿರ್ತಾ ಕುಡ್ಕೊ ಬಂದ್ರಿಗೆ ಕೋಳಿ ಮಾಂಸ ನಾಯಿ ಮಾಂಸ ಎಂತ ಅಂತ ಹೇಳಿ ಗೊತ್ತಾಗ್ತಾ ಅದ್ರ ಗೊತ್ತಾತ ಗೊತ್ತಾಗ್ತಾ ಗೊತ್ತಾತಿಲ್ಲ ಅಂತ ಹೇಳಿ ಹೇಳ್ಕಂಡು ಎಲ್ಲ ಸಣ್ಣ ಮಾಡ್ಕೊ ಬಂದು ಬಳಸ್ತಾಳು ಬಳಸ್ಕೊಂಡು ಗಂಡಂಗೆ ಕೊಡ್ತಾಳು ಮಗಂಗೆ ಹಾಕ್ತಾಳು ಗಂಡಿಗೆ ಇದೆಲ್ಲ ಕೊಂಡೋದಕ್ಕೂ ಗೊತ್ತದು ನಾಯಿ ಮಾಂಸ ಅನ್ನಿ ಹೇಳ್ಕೊಂಡು ಅದು ಅಡ್ಕತ್ರಿ ಸಿಕ್ಕ ಬಿದ್ದಾರ ಕಣಂಗೆ ಒದ್ಕಂತಮ್ ಎಂತಂದು ಹೇಳದಿದ್ರೆ ನಾ ಇದು ನಾಯಿ ಮಾಂಸ ಅಂತ ಹೇಳದಿದ್ರೆ ಅಪ್ಪ ಅಬ್ಬಿ ಹೊಡಿತ ನಾನಿದ ನಾಯಿ ಮಾಂಸ ಅಲ್ಲ ಎಂಥದ್ದು ಅಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ನೈಕಂಡದಿದ್ದರೆ ಅಪ್ಪ ನಾಯಿ ತಿಂತ ಎಂತ ಮಾಡೋದು ಅಂತ ಹೇಳಿ ಹೇಳ್ಕಂಡು ಆಲೋಚನೆ ಮಾಡತ್ತ ಆವತ್ತಿಂದ ಯಾರೇ ಇಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಬಿದ್ರೆ ಸಿಕ್ಕಬಿದ್ದರೆ ಇದೇ ಮಾತು ಹೇಳೋದು ಕಣಿ ಹೇಳ್ರೆ ಅಪ್ಪ ಅಬ್ಬಿಗೆ ಹೊಡಿತಾ ಹೇಳ್ದಿರಿ ಅಪ್ಪ ನಾಯಿ ತಿಂತ ಅಂದಡಿ ಹೇಳ್ಕೊಂಡು ನೀವು ಎಲ್ಲ ಕೇಂಡಿಪ್ರಿ ನಾನು ಕೇಂಡ ಕತಿ ಇದು ನಾನು ಹೇಳಿದ್ದೆ ನೀವು ಬೇರೆ ನಮ್ನಿಗೆ ಕೇಂಡಿಪ್ಕು ಸಾಕು ನಂಗೆ ಗೊತ್ತಿಲ್ಲ ಆರು ನಿಮಗೆ ಎಂತ ಗೊತ್ತಿತ್ತೋ ನಿಮ್ಗೆ ಗೊತ್ತಿದ್ದ ಕತಿನ ನಮಗೆ ಕಮೆಂಟ್ ಮಾಡಿ ಹೇಳಿ ಅಲ್ಲ ಓಕೆ ಆಗದ ಹಾಯ್ ಎಂತ ಗೊತ್ತಾ ನಮ್ಮ ಕಲಾಚಿಗುರು ತಂಡ ಇತ್ತಲ್ಲ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಅಂದಳಿ ಹೇಳ್ಕಂಡು ವಾರಂತ ಇಡೀ ಕಾರ್ಯಕ್ರಮ ಅಂದಳಿ ಹೇಳಿ ಹಂಸ್ಕೊಂಡು ಇದ್ದಿತ್ತು ಆ ಹಂಸ್ಕೊಂಡು ಕಾರ್ಯಕ್ರಮದಂಗೆ ಒಂದಿನ ನಾನು ಕತೆ ಹೇಳೋಕೆ ಬಂದದ್ದು ಈ ಕಥೆ ನಿಮಗೆಲ್ಲರಿಗೂ ಖುಷಿ ಆಯ್ತು ಅಂತ ನಾನು ಎಣಿಸ್ಕೊಂಡಿದ್ದೆ ಖುಷಿ ಆಯ್ತು ಅಂತ ಎಣ್ಸ್ಕೊಂಬೆ ಅಂತ ನಮ್ಮ ಕುಂದಾಪುರ ಕನ್ನಡದ ಎಂಥ ಕಾರ್ಯಕ್ರಮ ಆದರೂ ಅದು ಲೈಕೆ ಹಾಪಿದೆ ಅದು ನಾನು ಹೇಳೋದರಲ್ಲಿ ಅಲ್ಲ ಯಾರು ಹೇಳೂ ಲೈಕೆ ಹಾಪದ ಅದು ಅದು ಬೇರೆ ವಿಷಯ ಬಿಡಿ ಆರು ನೀವು ಏನೇ ತಪ್ಪು ಒಪ್ಪು ಏನೇ ಇದ್ದದಿದ್ರೂ ಹೊಟ್ಟಿಗೆ ಹೈಕಂಡು ನಮ್ಮ ಕಲಾಚಿಗರು ತಂಡನ ಏಗಳಿಗೂ ಸಪೋರ್ಟ್ ಮಾಡ್ತಾ ಇರ್ಕ ಪ್ರೋತ್ಸಾಹ ಮಾಡ್ತಾ ಇರ್ಕ ಅಂದಳಿ ಹೇಳ್ಕೊಂಡು ಕೇಳ್ಕಂತಿದ್ದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ಕತೆ ಕೇಳೋದಕ್ಕೋ ಅಥವಾ ನಮ್ಮ ಕಾರ್ಯಕ್ರಮನ ಒಳ್ಳೆ ಹಿಂಗೆ ನೀವು ಎಲ್ಲ ಬದಿ ಶೇರ್ ಮಾಡ್ತಾಯಿದ್ದೀರಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರಿ ಹೀಗೆ ಇರಿ ನಮ್ಮ ಕಲಾಚಿಗುರು ತಂಡಕ್ಕೆ ಅಂದಾಳಿ ಹೇಳ್ಕೊಂತ ಇವತ್ತಿನ ಈ ಕತೆ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು ಎಲ್ಲರೂ ಒಳ್ಳೆ ರೀತಿಯಂ ಇರಿ ಖುಷಿ ಖುಷಿ ಇರಿ ಆರೋಗ್ಯದಿಂದೇ ಇರಿ ಅಂದೇಳಿ ಹೇಳ್ಕಂತ ನಾನು ಇವತ್ತು ಇಲ್ಲಿ ಇಲ್ಲಿ ಮಾತು ಮುಗಿಸ್ತಾ ಇದ್ದೆ